ಅಕ್ರಮ ಆಸ್ತಿಗಳಿಕೆ ಆರೋಪ ಬಿಬಿಎಂಪಿ ಕಾರ್ಪೊರೇಟರ್ಗಳಿಗೂ ಸುತ್ತಿಕೊಂಡಿದೆ. ಈ ಆರೋಪಕ್ಕೆ ಸಿಲುಕಿದ್ದ ಮೂಡಲಪಾಳ್ಯ ಕಾರ್ಪೊರೇಟರ್ ಶಾಂತಕುಮಾರಿ ನಿವಾಸದ ಮೇಲೆ ಲೋಕಾಯುಕ್ತರು ಬೆಳ್ಳಂ ಬೆಳಗ್ಗೆಯೇ ದಾಳಿ ನಡೆಸಿದರು. ಅಕ್ರಮ ಆಸ್ತಿಗಳಿಗೆ ಆರೋಪ ಬಿಬಿಎಂಪಿ ಕಾರ್ಪೊರೇಟರ್ಗಳಿಗೂ ಕೂಡ ಸುತ್ತಿಕೊಂಡಿದೆ. ಈ ಆರೋಪಕ್ಕೆ ಸಿಕ್ಕಾಕೊಂಡಿದ್ದ ಮೂಡಲಪಾಳ್ಯ ಕಾರ್ಪೊರೇಟರ್ ಶಾಂತಕುಮಾರಿ ನಿವಾಸದ ಮೇಲೆ ಇವತ್ತು ಲೋಕಾಯುಕ್ತರು ಬೆಳ್ಳಂ ಬೆಳಗ್ಗೆನೇ ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ನೇತೃತ್ವದಲ್ಲಿ ಮೂಡಲಪಾಳ್ಯದ ಶಾಂತಕುಮಾರಿ ನಿವಾಸಕ್ಕೆ ದಾಳಿಯಿಟ್ಟ ಅಧಿಕಾರಿಗಳಿಗೆ ಸಿಕ್ಕಿದ್ದು 20 ಲಕ್ಷ ನಗದು, 700 ಗ್ರಾಂ ಚಿನ್ನ ಮತ್ತು ಮಹತ್ವದ ದಾಖಲೆಗಳು. ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಇದಲ್ಲದೆ ಶಾಂತಕುಮಾರಿಯ ಇಬ್ಬರು ಸಂಬಂಧಿಕರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. 127ನೇ ವಾರ್ಡ್ ಬಿಜೆಪಿ ಸದಸ್ಯಾದ ಶಾಂತಕುಮಾರಿ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ ಅಂತ ಉಪಲೋಕಾಯುಕ್ತರಿಗೆ ಸ್ಥಳೀಯರೊಬ್ಬರು ದೂರು ದಾಖಲಿಸಿದರು. ಈ ದೂರನ್ನು ಆಧರಿಸಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದರು. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಶ್ವಿನಿ ಅವರಿಂದ. ಅಶ್ವಿನಿ, ಈಗಾಗಲೇ ಲೋಕಾಯುಕ್ತರು ದಾಳಿ ನಡೆಸಿ ಅಪಾರ ಪ್ರಮಾಣದ ಹಣ, ನಗದು, ನಾಣ್ಯ ಮತ್ತು ದಾಖಲೆ ಪತ್ರಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಅನಧಿಕೃತ ಅಕ್ರಮ ಸಂಪಾದನೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆಯಾ ಹೇಗೆ ಅರವಿಂದ್? ವಾರ್ಡ್ ನಂಬರ್ 127 ಅಂದ್ರೆ ಮೂಡಲಪಾಳ್ಯ ವಾರ್ಡ್ ನ ಕಾರ್ಪೊರೇಟರ್ ಶಾಂತಕುಮಾರಿಯ ಮನೆ ಮೇಲೆ ಇವತ್ತು ಲೋಕಾಯುಕ್ತ ಪೊಲೀಸರು ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ದಾಳಿಯನ್ನು ನಡೆಸಿದ್ರು. ಆಕೆಯ ಮನೆಯಲ್ಲಿ ಸುಮಾರು 20 ಲಕ್ಷ ರೂಪಾಯಿ ನಗದು ಹಾಗೂ 700 ಗ್ರಾಂ ಚಿನ್ನ ಮತ್ತು ಒಂದಿಷ್ಟು ದಾಖಲಾತಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಅವರ ರೇಡ್ ಎಲ್ಲ ಕಂಪ್ಲೀಟ್ ಆಗಿದೆ, ಅಧಿಕಾರಿಗಳೆಲ್ಲರೂ ವಾಪಸ್ ಹೋಗಿದ್ದಾರೆ. ಒಂದು ದೂರಿನ ಹಿನ್ನೆಲೆಯಲ್ಲಿ, ಸ್ಥಳೀಯರೊಬ್ಬರು ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಲೋಕಾಯುಕ್ತ ದಾಳಿ ಡಿವೈಎಸ್ಪಿ ಗಿರೀಶ್ ಹಾಗೂ ಇನ್ಸ್ಪೆಕ್ಟರ್ ಆನಂದ್ ಎಂಬುವರ ನೇತೃತ್ವದಲ್ಲಿ ಇವತ್ತು ದಾಳಿ ನಡೆದಿದೆ. ಆದರೆ ಪಡೆದುಕೊಂಡಂತಹ ಎಲ್ಲಾ ದಾಖಲಾತಿಗಳು ಮತ್ತು ಹಣ ಅಕ್ರಮ ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಅವರು ಎಲ್ಲದನ್ನ ಪರಿಶೀಲನೆ ಮಾಡ್ತಾರೆ, ಆಮೇಲೆ ಅಕ್ರಮ ಯಾವುದು ಸಕ್ರಮ ಯಾವುದು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಆದ್ರೆ ಈವರೆಗೂ ಒಂದು 20 ಲಕ್ಷ ರೂಪಾಯಿ ನಗದು ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತು ಸುಮಾರು ಒಂದು 700 ಗ್ರಾಂ ಚಿನ್ನವನ್ನು ಕೂಡ ಅವರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಮುಂದೆ ಅವುಗಳಲ್ಲಿ ಯಾವುದು ಅಕ್ರಮ ಸಕ್ರಮ ಅನ್ನೋದು ತನಿಖೆಯಿಂದ ಹೊರಬೀಳುತ್ತೆ. ಅರವಿಂದ್, ಅಶ್ವಿನಿ, ಇವಾಗ ಕಾರ್ಪೊರೇಟರ್ ಶಾಂತಕುಮಾರಿ ಆಗಲಿ ಅಥವಾ ಲೋಕಾಯುಕ್ತ ಅಧಿಕಾರಿಗಳು ಯಾರಾದರೂ ಏನಾದರೂ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದಾರಾ ಹೇಗೆ? ಮಾಧ್ಯಮದವರಿಗೆ ಯಾವುದೇ ರೀತಿಯ ಮಾಹಿತಿಗಳನ್ನ ಅಧಿಕೃತವಾಗಿ ಲೋಕಾಯುಕ್ತ ಪೊಲೀಸರಾಗ್ಲಿ ಶಾಂತಕುಮಾರಿ ಅವರಾಗ್ಲಿ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಈ ವಾರ್ಡ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳ ಪ್ರಕಾರ ಈಗಾಗಲೇ ಅವರು ಒಂದು ಬಾರಿ ಉಪಮಹಾಪೌರರಾಗಿ ಎಲೆಕ್ಟ್ ಆಗಿದ್ರು, ಈ ಬಾರಿ ಕೂಡ ಮೇಯರ್ ರೇಸ್ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಿತೂರಿ ನಡೆಸಿ ಒಂದು ದೂರನ್ನು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಯಾವುದೇ ಹಿನ್ನೆಲೆಯಲ್ಲಿ ದೂರು ಕೊಟ್ಟರು ಕೂಡ ನಮ್ಮ ಲೋಕಾಯುಕ್ತ ಪೊಲೀಸರ ಕರ್ತವ್ಯ ಆಗಿರುತ್ತೆ ಅದು ದಾಳಿಯನ್ನು ನಡೆಸೋದು ಮತ್ತು ಪರಿಶೀಲನೆಗಳನ್ನ ಮಾಡೋದು. ಅದೇ ರೀತಿ ಇವತ್ತು ಕೂಡ ಪೊಲೀಸರು ಬಂದು ಇವತ್ತು ದಾಳಿಯನ್ನು ನಡೆಸಿ ಕೆಲವು ದಾಖಲಾತಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅವರ ವಲಯದಲ್ಲಿ ಕೇಳಿ ಬರ್ತಾ ಇರೋದು ಎಂದಿನಂತೆ ಇದು ರಾಜಕೀಯ ಪಿತೂರಿ ಅಂತ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನು ಮುಂದಷ್ಟೇ ಯಾವುದಕ್ಕೆ ಈ ದೂರನ್ನು ಕೊಟ್ಟಿದ್ರು ಮತ್ತೆ ಯಾವ ಒಂದು ಮಹತ್ವದ ಇನ್ಫಾರ್ಮೇಶನ್ ಹೊರಬೀಳುತ್ತೆ ಅನ್ನೋದನ್ನ ನೋಡ್ಬೇಕು. ಆದ್ರೆ ಈವರೆಗೂ ನಮಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ನ ಶಾಂತಕುಮಾರಿ ಅವರಾಗ್ಲಿ ಅವರ ಕಡೆಯವರಾಗ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿಲ್ಲ. ಹಾಗೇನೆ ಅಶ್ವಿನಿ, ಈಗ ಲೋಕಾಯುಕ್ತ ದಾಳಿ ನಡೆದಂತಹ ಸಂದರ್ಭದಲ್ಲಿ ಶಾಂತಕುಮಾರಿ ಅವರು ಕೂಡ ಮನೆಯಲ್ಲೇ ಇದ್ರ, ಅವರು ಸಹಕರಿಸಿದ್ರ ಹೇಗೆ? ಶಾಂತಕುಮಾರಿ ಅವರು ಅವರ ನಿವಾಸದಲ್ಲೇ ಇದ್ರು. ಬೆಳಗ್ಗೆ 7 ಗಂಟೆ ಸುಮಾರಿನಲ್ಲಿ ದಾಳಿ ನಡೆದಾಗ ಶಾಂತಕುಮಾರಿ ಅವರು ಮನೆಯಲ್ಲೇ ಇದ್ರು. ಇನ್ನೊಂದು ವಿಚಾರ ಅಂತಂದ್ರೆ ಅವರ ಇಬ್ಬರು ಸಹೋದರರಾದ ಮೋಹನ್ ಹಾಗೂ ಆನಂದನ್ ಎಂಬುವರ ಮನೆ ಮೇಲೆ ಕೂಡ ಒಂದು ಗೋಪಾಲ್ ಹಾಗೂ ಮೋಹನ್ ಎಂಬುವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಅವರು ಕೂಡ ಇವರ ಮನೆಯಲ್ಲೇ ಬಂದು ಈಗ ತಂಗಿದ್ದಾರೆ.
ಶಾಂತ್ ಕುಮಾರಿ ಅವರ ಕಡೆಯಿಂದ ಯಾವುದೇ ವಿರೋಧ ವ್ಯಕ್ತವಾಗಲಿಲ್ಲ, ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿತ್ತು. ಆದರೆ ಇನ್ ಮುಂದೆ ಯಾವೆಲ್ಲ ವಿಚಾರಗಳು ಹೊರಬೀಳುತ್ತೆ ತನಿಖೆಯಿಂದ ಅನ್ನೋದು ಕುತೂಹಲವನ್ನು ಮೂಡಿಸುತ್ತೆ. ಶಾಂತ್ ಕುಮಾರಿ ಅವರು ಅವರ ಮನೆಯಲ್ಲೇ ವಾಸವಿದ್ರು, ಬೆಳಗ್ಗೆ ಇಲ್ಲೇ ಇದ್ರು. ತನಿಖೆ ಕೂಡ ಈಗ ಮುಂದೆ ಏನಾಗತ್ತೆ ಅನ್ನೋದನ್ನು ಹೇಳುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಮಾಹಿತಿಗಾಗಿ.